ಓಕೆ, ಸೊ ರಾಜ್ಯಕ್ಕೆ ಮತ್ತೆ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದಕ್ಷಿಣದ ಬಳಿಕ ಉತ್ತರದಲ್ಲಿ ಮೋದಿ ಅವರ ದಂಡಯಾತ್ರೆ ಶುರುವಾಗುತ್ತೆ. 2 ದಿನ 5 ಸಮಾವೇಶ, 2 ದಿನ ಇರ್ತಾರೆ. ಆ 2 ದಿನಗಳ ಕಾಲದಲ್ಲಿ 5 ಸಮಾವೇಶವನ್ನು ನಡೆಸ್ತಾರೆ. 1 ದಿನ ಇಡೀ ದಿನ ಕರ್ನಾಟಕದಲ್ಲೇ ವಾಸ್ತವ್ಯ ಹೂಡ್ತಾರೆ. April 28, April 29 ಮೋದಿ ಸಮಾವೇಶ. April 28 ದಾವಣಗೆರೆ, ಕಾರವಾರ, ಬೆಳಗಾವಿಯಲ್ಲಿ ಪ್ರಚಾರ ಮಾಡಿದರೆ ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡ್ತಾರೆ ಆವತ್ತು. ಅದಾದಮೇಲೆ ಬೆಳಗಾವಿಯಲ್ಲಿ ಬೃಹತ್ ರೋಡ್ ಶೋ ನಡೆಸುವಂಥ ಸಾಧ್ಯತೆ ಇದೆ 28 ತಾರೀಕು. 29 ತಾರೀಕು ವಿಜಯಪುರ, ಕೊಪ್ಪಳ, ಕಲಬುರಗಿಯಲ್ಲಿ ಪ್ರಚಾರ ಮಾಡ್ತಾರೆ. ಹೇಳಿ ಕೇಳಿ ಕಲಬುರಗಿ ಮಲ್ಲಿಕಾರ್ಜುನ ಖರ್ಗೆಯವರ ಕೋಟೆ. ಸೊ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಫಸ್ಟ್ ಟೈಮ್ ಕಲಬುರಗಿಗೆ ಬಂದಿದ್ರು, ಈಗ ಅಗೇನ್ ಅದೇ ಕಲಬುರಗಿಯಲ್ಲಿ ಮತ್ತೊಂದು ಬಾರಿ ಅಬ್ಬರಿಸಲಿದ್ದಾರೆ ಮೋದಿ. ಸೊ ಮುಂದಿನ ತಿಂಗಳು 7ನೇ ತಾರೀಕು ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯಲಿದೆ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ. 778-99-4944, ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಈಗ 26ನೇ ತಾರೀಕು ನಡೆಯುವಂಥದ್ದು ದಕ್ಷಿಣ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ. ಇನ್ನುಳಿದಂಥ 14 ಕ್ಷೇತ್ರಗಳಿಗೆ ನೆಕ್ಸ್ಟ್ ಮಂತ್ 7th ಎಲೆಕ್ಷನ್ ಇರುವಂಥ ಹಿನ್ನೆಲೆಯಲ್ಲಿ, 2ನೇ ಹಂತದ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಈ ತಿಂಗಳು 27, 28 ಅಥವಾ 29 ಈ ಆಸ್ಪಾಸ್ನಲ್ಲಿ 28 ಮತ್ತು 29ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಕರ್ನಾಟಕ ಭಾಗದ 5 ಕಡೆಗಳಲ್ಲಿ ಬೃಹತ್ ರೋಡ್ ಶೋನ ಮಾಡ್ತಾರೆ, ಸಮಾವೇಶವನ್ನು ಮಾಡ್ತಾರೆ, ಇಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಮತ್ತೊಂದು ಹೈಲೈಟ್ ಏನು ಅಂದರೆ ಕಲಬುರಗಿ. ಇದೇ ಕಲಬುರಗಿಯಲ್ಲಿ ಮತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ತವರು ಜಿಲ್ಲೆ ಇದೇ ಕಲಬುರಗಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 2nd ಟೈಮ್ ಪ್ರಚಾರವನ್ನು ಮಾಡುವುದರ ಮೂಲಕ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ನೇರಾನೇರವಾಗಿ ಟಕ್ಕರ್ ಕೊಡುವ ಒಂದು ಕಾರ್ಯವನ್ನು ಮಾಡಲಿದ್ದಾರೆ.